ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಇವತ್ತಿಂದ ತುಂಬ ಆ್ಯಕ್ಟಿವೇಟ್ ಆಗಿದೆ ಕೆದಿಂದ ಒಂದು ನೋಟಿಸ್ಫಿಕೇಶನ್ ಕೂಡ ಬಂದಿದೆ ಅಂದರೆ ಮೊದಲನೇ ಸುತ್ತಿನ ಸೀಟು ಹಂಚಿಕೆ ವೇಳಾಪಟ್ಟಿಯನ್ನು ಕೊಟ್ಟಿದ್ದಾರೆ ಅಂದರೆ ಯಾವ ಡೇಟಿಗೆ ಆಪ್ಷನ್ ಎಂಟ್ರಿ ಮಾಡಬೇಕು ಯಾವ ಡೇಟಿಗೆ ಚಾಯ್ಸಿಂಗ್ ಎಂಟ್ರಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಸೊ ಅದನ್ನು ಡೀಟೇಲ್ಸ್ ಆಗಿ ಹೇಳ್ತಾ ಹೋಗುತ್ತೇನೆ ಆಮೇಲೆ ಒಂದು ಇಟ್ಕೊಳ್ಳಿ ಇನ್ನು ಮುಂದೆ ಕೆ ನಿಮಗೆ ಯಾವುದೇ ಥರದ ಟೈಮ್ ಕೊಡ್ತಾ ಇಲ್ಲ ತುಂಬ ಬೇಗ ಬೇಗನೆ ಇವರು ಅಪ್ಡೇಟನ್ನು ಮಾಡ್ತಾಯಿದ್ದಾರೆ ಸೊ ಇಲ್ಲಿ ನೋಡ್ಬೋದು ನೀವು ಇವತ್ತು ಹದಿನೇಳು ತಾರೀಕು ಎರಡು ಗಂಟೆಗೆ ಮೆರಿಕ್ ಲಿಸ್ಟನ್ನು ಹಚ್ಚಿದರು ಆಮೇಲೆ ಇದಾದ ಮೇಲೆ ಇವತ್ತು ಇವತ್ತೇ ಆರು ಗಂಟೆಗೆ ಸೀಟ್ ಮೆಟ್ರಿಕ್ಸ್ ಮತ್ತು ಶುಲ್ಕದ ವಿವರಗಳನ್ನು ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ ಹದಿನೇಳು ತಾರೀಕಿಗೆ ಆಮೇಲೆ ಆಪ್ಷನ್ ಎಂಟ್ರಿ ನೋಡಿ ಆಪ್ಷನ್ ಎಂಟ್ರಿ ಹದಿನೆಂಟನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕಿಗೆ ಹನ್ನೊಂದು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಆಮೇಲೆ ಇಪ್ಪತ್ತೆರಡನೇ ತಾರೀಕಿಗೆ ಹತ್ತು ಗಂಟೆಗೆ ಕ್ಲೋಸ್ ಆಗುತ್ತೆ ಮಾರ್ನಿಂಗು ಓಕೆ ಸೊ ಇಲ್ಲಿ ಆಪ್ಷನ್ ಎಂಟ್ರಿ ಯಾವಾಗಿದೆ ನಿಮಗೆ ಹದಿನೆಂಟನೇ ಇದೆ ನೆಕ್ಸ್ಟು ನಿಮಗೆ ಇಪ್ಪತ್ತೆರಡನೇ ತಾರೀಕಿಗೆ ಮೋಕ್ ರಿಸಲ್ಟ್ ಇದೆ ಮೋಕ್ ಅಲಾಟ್ಮೆಂಟ್ ರಿಸಲ್ಟ್ ಅಂದರೆ ಟೆಂಪ್ರರಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ತಾರೆ ಇಪ್ಪತ್ತೆರಡನೇ ತಾರೀಕಿಗೆ ಸಂಜೆ ಏಳು ಗಂಟೆಗೆ ಇದಾದ ಮೇಲೆ ಪ್ರೊವಿಜ್ನಲ್ ಟು ಚೇಂಜ್ ಆಫ್ ಅಂದರೆ ನೀವೇನಾದರೂ ಬದಲಾವಣೆ ಮಾಡಿಸ್ ಮಾಡಲು ಬಯಸಿದರೆ ಅಂದರೆ ಏನಾದರೂ ಬದಲಾವಣೆ ಕಾಲೇಜ್ ಡಿಲೀಟ್ ಮಾಡಲಿಕ್ಕೆ ರಿಮೂವ್ ಮಾಡಲಿಕ್ಕೆ ಆ್ಯಡ್ ಮಾಡಲಿಕ್ಕೆ ಬಯಸಿದರೆ ಅದು ನಿಮಗೆ ಇಪ್ಪತ್ತೆರಡನೇ ತಾರೀಕಿಂದ ಇಪ್ಪತ್ನಾಲ್ಕನೇ ತಾರೀಕು ತನಕ ಟೈಮನ್ನು ಕೊಡ್ತಾರೆ ಇದಾದ ಮೇಲೆ ಫಸ್ಟ್ ರೌಂಡು ಫೈನಲ್ ಸೀಟ್ ಅಂದರೆ ಅರೌಂಡ್ ಫಸ್ಟ್ ರೌಂಡು ಅಲಾಟ್ಮೆಂಟ್ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ ಅದು ನಿಮಗೆ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಸಂಜೆ ಏಳು ಗಂಟೆಗೆ ಅಪ್ಡೇಟನ್ನು ಮಾಡ್ತಾರೆ ಓಕೆ ಸೊ ಇದಾದ ಮೇಲೆ ಇನ್ ಕೇಸ್ ಆಫ್ ನೀವು ಎಕ್ಸಸೈಸಿಂಗ್ ಚಾಯ್ಸ್ ಬೈ ದ ಸೀಟ್ ಅಲಾಟಿಂಗ್ ಕ್ಯಾಂಡಿಡೇಟ್ಸ್ ಅಂದರೆ ಪೋಷಕರ ಜೊತೆ ಚರ್ಚಿಸಿ ಸೂಕ್ತವಾದ ಚಾಯ್ಸನ್ನು ಆಯ್ಕೆ ಮಾಡಿಕೊಳ್ಳಲು ನಿಮಗೆ ಮತ್ತೆ ಅವರು ಇಪ್ಪತ್ನಾಲ್ಕು ತಾರೀಕಿಂದ ಇಪ್ಪತ್ತಾರನೇ ತಾರೀಕು ತನಕ ನಿಮಗೆ ಟೈಮನ್ನು ಕೊಡ್ತಾರೆ ಸೊ ಇದಾದ ಮೇಲೆ ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಪ್ಪತ್ತೆಂಟನೇ ತಾರೀಕಿಗೆ ಪೇಮೆಂಟ್ ಆಪ್ಷನ್ ಇರುತ್ತೆ ಅಂದರೆ ಚಾಯ್ಝೋನ್ ಚಾಯ್ಸ್ ಟು ಕ್ಯಾಂಡಿಟ್ಗಳು ಪೇಮೆಂಟಿನ ಶುಲ್ಕವನ್ನು ಪಾವತಿ ಮಾಡಬೇಕು ಇಪ್ಪತ್ತೆಂಟನೇ ತಾರೀಕು ಅಂದರೆ ಇಪ್ಪತ್ತೈದನೇ ತಾರೀಕದಿಂದ ಇಪ್ಪತ್ತೆಂಟನೇ ತಾರೀಕಿಗೆ ಅಂದರೆ ಇಪ್ಪತ್ತೈದರಿಂದ ಇಪ್ಪತ್ತೆಂಟಿಗೆ ಫೀಸನ್ನು ಪೇ ಮಾಡಬೇಕು ಓಕೆ ಇದಾದ ಮೇಲೆ ನೆಕ್ಸ್ಟು ಡೌನ್ಲೋಡಿಂಗ್ ಅಂದರೆ ಯಾವಾಗ ಅಂತಂದರೆ ಐದರಿಂದ ಎರಡನೇ ತಾರೀಕು ತನಕ ನಿಮಗೆ ಡೌನ್ಲೋಡಿಂಗ್ ಅಡ್ಮಿಷನ್ ಆರ್ಡರ್ ಕಾಪಿ ಚಾಯ್ಸ್ ಚಾಯ್ಝೋನ್ ಕ್ಯಾಂಡಿಟ್ಗಳಿಗೆ ಮಾತ್ರ ಕೊಡ್ತಾರೆ ಚಾಯ್ ಚಾಯ್ಸ್ ಒನ್ ಎಂಟ್ರಿ ಮಾಡಿರುವಂಥ ವಿದ್ಯಾರ್ಥಿಗಳು ಏನು ಮಾಡಬೇಕಂತಂದರೆ ಇಪ್ಪತ್ತೈದರಿಂದ ಎರಡನೇ ತಾರೀಕು ಮುಂದಿನ ತಿಂಗಳು ಎರಡನೇ ತಾರೀಕು ತನಕ ಏನು ಮಾಡಬೇಕು ಅಡ್ಮಿಷನ್ ಆರ್ಡರ್ ಕಾಪಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ ಅಡ್ಮಿ ಡೌನ್ಲೋಡ್ ಮಾಡಿ ಹೋಗಿ ಅಡ್ಮಿಷನ್ ಮಾಡ್ಕೋಬೇಕಾಗುತ್ತೆ ಇದು ಲಾಸ್ಟ್ ಡೇಟ್ ಆಫ್ ರಿಪೋರ್ಟಿಂಗ್ ಇನ್ ಕಾಲೇಜ್ ಕಾಲೇಜ್ಗಳಿಗೆ ಹೋಗಿ ನೀವು ದಾಖಲಾತಿಯೊಂದಿಗೆ ಹೋಗಿ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ ಅದು ನಿಮಗೆ ಮೂರನೇ ತಾರೀಕು ಐದು ಗಂಟೆ ಐದೂವರೆ ಒಳಗಡೆ ನೀವು ಏನು ಮಾಡಬೇಕು ದಾಖಲಾತಿ ಅಂದರೆ ಹೋಗಿ ಅಡ್ಮಿಷನ್ ಕನ್ಫರ್ಮ್ ಮಾಡಬೇಕು ಎಲ್ಲಿ ಅಂತಂದರೆ ಕಾಲೇಜ್ಗಳಲ್ಲಿ ಒರಿಜಿನಲ್ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಿ ಓಕೆ ಸೊ ಅಲ್ಲಿ ಅಲ್ಲಿ ವೆರಿಫಿಕೇಷನ್ ಸ್ಲಿಪ್ನಲ್ಲಿ ನಮೂದಿಸಿದಂತೆ ಡಾಕ್ಯುಮೆಂಟ್ಗಳನ್ನ ತೊಗೊಂಡು ಹೋಗಬೇಕು ಅಂತ ಹೇಳ್ತಾರೆ ಇದು ಮೂರನೇ ತಾರೀಕಿಗೆ ಸೊ ಇದೆಲ್ಲವೂ ಅಪ್ಡೇಟನ್ನು ಕೂಡ ಸ್ಟೆಪ್ ಬೈ ಸ್ಟೆಪ್ ಡೇಟ್ಗಳನ್ನು ಕೊಟ್ಟಿದ್ದಾರೆ ನೀವು ಕೂಡ ಏನು ಮಾಡಿ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಸೊ ಈ ಒಂದು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ನೀಟಾಗಿ ನೋಡಿಕೊಂಡು ಆಪ್ಷನ್ ಎಂಟ್ರಿಗಳನ್ನು ಆಪ್ಷನ್ ಎಂಟ್ರಿ ಮಾಡೋದಾಗಿರ್ಬೋದು ಆರ್ಡರ್ ಕಾಪಿ ಡೌನ್ಲೋಡ್ ಮಾಡೋದಾಗಿರ್ಬೋದು ಮತ್ತು ಪೇಮೆಂಟ್ ಮಾಡೋದಾಗೋದು ಚಾಯ್ಸ್ ಒನ್ ಚಾಯ್ಸ್ ಟು ಎಂಟ್ರಿಗಳನ್ನಾಗಿರ್ಬೋದು ನೀಟಾಗಿ ನೋಡಿಕೊಳ್ಳಿ